ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ 5ನೇ ವರ್ಷದ ಸರ್ವಸಾಧಾರಣ ಸಭೆ ರವಿವಾರ ಜರುಗಿತು. ಚಿಕ್ಕೋಡಿ ಸಂಪಾದರಾಚರ ಮೂರ್ತಿ ಮಠದ ಶ್ರೀ ಸಂಪಾದರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಸಹಕಾರಿ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ಸಹಕಾರಿ ಪ್ರಸ್ತುತ ವರ್ಷ 12 ಕೋಟಿ 37 ಠೇವಣಿ ಹೊಂದಿದೆ. ಸುಮಾರು 6 ಕೋಟಿ 43 ಲಕ್ಷ ರೂಪಾಯಿ ಸಾಲ ವಿತರಣೆ ಮಾಡಿದೆ. 12 ಕೋಟಿ 89 ಲಕ್ಷ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು ಪ್ರಸ್ತುತ ವರ್ಷ 15 ಲಕ್ಷ 13 ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದರು. ಸಹಕಾರಿ ಎಲ್ಲಾ ಸದಸ್ಯರಿಗೆ 1 ಲಕ್ಷ ಅಪಘಾತ ಜೀವ ವಿಮೆ ಹಾಗೂ 25,000 ಆಸ್ಪತ್ರೆ ಬಿಲ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಸದಸ್ಯರ ಮರಣೋತ್ತರ 2,000 ಅಂತ್ಯಕ್ರಿಯಾ ಕ್ರಮಕ್ಕಾಗಿ ಅವರ ವಾರಸುದಾರರಿಗೆ ನೀಡಲಾಗುತ್ತದೆ ಎಂದು ಹೇಳಿದರು. ಸದಸ್ಯರಿಗೆ 10% ಲಾಭಾಂಶ ಹಂಚುವುದಾಗಿ ತಿಳಿಸಿದರು. ಮೂಲವಾಗಿ ಮಾಡಲಿಕ್ಕೆ ಸಂಸ್ಥೆಗಳು ಈ ವರ್ಷ 15 ಲಕ್ಷ ರೂಪಾಯಿ ಲಾಭವನ್ನು ಮಾಡಿದೆ ಮತ್ತು 10% ದುಡಿಯನ್ನು ಕೊಡುವಂಥ ಯೋಜನೆಯನ್ನು ಆಡಳಿತ ಮಂಡಳಿ ಸದಸ್ಯರು ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅದರ ಜೊತೆಗೆ ಈ ಸಂಸ್ಥೆ ಹುಟ್ಟಿದ ದಿವಸದಿಂದ ಅಂದರೆ ಯಾವಾಗ ನಾವು ಚಾಲು ಮಾಡಿದ್ರೆ ಅದೇ ವರ್ಷ 2 ವರ್ಷ ಕೋವಿಡ್ 1 ವರ್ಷ ಮಳೆಯಾಗಿ ಇಷ್ಟು ಸಂಸ್ಥೆಯನ್ನು ಸೇರಿ ಒಳ್ಳೆಯ ರೀತಿಯಿಂದ ಆಡಳಿತ ಮಂಡಳಿಯವರಾಗಲಿ ಅಥವಾ ಸಿಬ್ಬಂದಿಯಾಗಲಿ ಪ್ರಭುದೇವ ಸಂಸ್ಥೆ ಅಥವಾ ನಮ್ಮ ಕಾರ್ಯದರ್ಶಿ ಆದಂಥ ಸಚಿನ್ ಮೊದಲು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ಇಲ್ಲಿ ಬಗ್ಗೆ ಮುಂದೆ ಮೊದಲಕ್ಕೆ ಇಷ್ಟು ಲಾಭ ಆಗಿದೆ ಅನ್ನುವಂಥ ಮತ್ತೊಂದು ಸಹಿತಿ ಹೇಳಬೇಕಾಗ್ತದೆ. 2020 ಇಲ್ಲಿವರೆಗೆ 12 ಕೋಟಿ 89 ಲಕ್ಷ ರೂಪಾಯಿ ದುಡಿಯೋ ಬಂಡವಾಳವನ್ನು ಈ ಸಂಸ್ಥೆ ಹೊಂದಿದೆ. ಅದರಲ್ಲಿ 6 ಲಕ್ಷ 43 ಸಾವಿರ ರೂಪಾಯಿಗಳನ್ನು ನಾವು ಸಾಲವನ್ನು ಕೊಟ್ಟಿದ್ದೀವಿ. ಉಳಿದ 6 ಲಕ್ಷ 47 ಸಾವಿರ ರೂಪಾಯಿಯನ್ನು ನಾವು ಗುಂತಾವಣೆಯನ್ನು ಎಫ್ ಡಿ ಆಗಿ ಇಟ್ಟಿದ್ದೀವಿ. ಎಲ್ಲರೂ 20ರಿಂದ 25% ಗುಂತಾವಣೆಯನ್ನು ಮಾಡ್ತಾರೆ. ಮತ್ತು ಸುಹಾಸನ ಕೊಲ್ಲಾಪುರವನ್ನು ಪ್ರಭುವನ್ನ ಬೆಲ್ಲದವರ ನೇತೃತ್ವದಲ್ಲಿ ಎಲ್ಲರ ಸದಸ್ಯರಿಗೆ ನಾವು 1 ಲಕ್ಷ ರೂಪಾಯಿ ಅಪರಾಧ ವಿಮೆ ಮತ್ತು ಏನೇ ಕೈ ಕಾಲಿ ಕಟ್ಟಂತೆ ಅವರು ಹಾಸ್ಪಿಟಲ್ ಅಡಿಗೆ 25,000 ರೂಪಾಯಿ ಅವರಿಗೆ ಇನ್ಶೂರೆನ್ಸ್ ಕಂಪನಿಯಿಂದ. ಸಮಾರಂಭದ ಅಧ್ಯಕ್ಷತೆ ಸಹಕಾರಿ ಸಂಸ್ಥಾಪಕ ಅಧ್ಯಕ್ಷ ಸುಭಾಷ್ ಕೋಲಾಪುರೆ ವಹಿಸಿದರು. ಸಹಕಾರಿ ಉಪಾಧ್ಯಕ್ಷ ಪ್ರಭು ಬೆಲ್ಲದ ನಿರ್ದೇಶಕರಾದ ಮಹೇಶ್ವರ್ ಹಿರೇಮಠ್, ಸಂಗಪ್ಪ ಹಂಪಣ್ಣವರ, ಸಂಜೀವ್ ಹಿರೇಮಠ್, ಕುಮಾರ್ ಮದನ್ನವರ, ಸತೀಶ್ ನೂಲಿ, ಈರಶಾದ ಇಪ್ಪೇರಿ, ಸದಾಶಿವ ಮಾಳಿ, ಸಂತೋಷ್ ಯೋಗಿ ಕೋಳಮಠ, ಶಂಕರ ಮೇದಾರ, ಸೌ ಕಾಂಚನಾ ದೊಡ್ಡಮನಿ, ಸೌ ಶೋಭಾ ಹಾಗರಗಿ ಸೇರಿದಂತೆ ಸಹಕಾರಿಯ ಸದಸ್ಯರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ನಿರ್ದೇಶಕ ನೀಲಕಂಠ ವಂಟಮುತ್ತೆ ಸ್ವಾಗತಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಸಚಿನ್ ಮಗದುಂ ವರದಿ ವಾಚನ ಮಾಡಿದರು. ಏನೇನು ಸಂಪಾದನೆ ಮಾಡಬೇಕು ಅವೆಲ್ಲ ಆದರೆ ಅಥವಾ ಹೇಳ್ತಾ ನಮಗೆ ಪ್ರಥಮ ರಾಜತಂ ವಿದ್ಯಾ, ದ್ವಿತೀಯ ರಾಜತಂ ಧನಂ, ತೃತೀಯ ರಾಜತಂ ಪುಣ್ಯ, ಚತುರ್ಥಂ ಕ್ಯಂ ದರ್ಶನಿ. ಬಾಲ್ಯಾವಸ್ಥೆಯೊಳಗೆ ಏನು ಸಂಪಾದನೆ ಮಾಡಬೇಕು? ವಿದ್ಯೆಯ ಸಂಪಾದನೆ ಮಾಡಬೇಕು, ಶಿಕ್ಷಣವನ್ನು ಪಡ್ಕೋಬೇಕು. ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ವಿದ್ಯೆ ದೊಡ್ಡಪ್ಪ, ವಿದ್ಯಾ ಸರಪ್ಪ ಅಂತ ಆದಷ್ಟೊಳಗೆ ಶಿಕ್ಷಣ ಭಾಳ ಮುಖ್ಯ. ಅದು ಸಂಪಾದನೆ ಮಾಡಿದ ಮೇಲೆ ಎರಡನೇ ಅವಸ್ಥೆ ಯೋಗದೊಳಗೆ ಏನು ಸಂಪಾದನೆ ಮಾಡಬೇಕು? ಜೊತೆಯೇ ನಾಗತಂ ಧನಂ, ಹಣವನ್ನು ಗಳಿಸಬೇಕು ಅಂತಾರೆ ಅವರು ಜೀವನದೊಳಗೆ. ಎದಕ್ಕೆ ಹಣ ಗಳಿಸ್ಬೇಕು ಅಂತಂದರೆ ಮನುಷ್ಯನ ಬದುಕಿಗೆ ಅನೇಕ ಬಯಕೆಗಳಿರ್ತಾವೆ, ಅನೇಕ ಆಸೆಗಳಿರ್ತಾವೆ. ಪ್ರಪಂಚದೊಳಗೆ ಸಂಸಾರದಲ್ಲಿ ಅನೇಕ ಆಸೆಗಳು ಆಕಾಂಕ್ಷೆ ಇರ್ತವೆ. ಅದಕ್ಕೆ ಹಣನ ಬೇಕು.